ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಈ ಥರ ಒಂದು ಸ್ಟೇಟಸ್ ಅನ್ನೋದು ನಾವು ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಗೆಳೆಯರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಒಂದು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್, ಅಲರ್ಟ್ ಮೋಲ್ಸ್ ಅಂತ. ಸೊ ಅಲರ್ಟ್ ಮಿಷನ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಈಗ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಕೆಳಗೆ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕೂಡ ಕೆಳಗಡೆ ಇಮೇಜಸ್ ಸಹಿತ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನಿಮ್ಮ ಇಮೇಜಸ್ ಸಹಿತ ನೀವು ಹಾಕೊತೀರ ಅಂದರೆ ನೋ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಪ್ಲಿಕೇಶನ್ ಓಪನ್ ಮಾಡೋಣ. ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಇಲ್ಲಿ ಈ ಥರ ಒಂದು ನಿಮ್ಮ ಒಂದು ಕೋಡ್ ಪ್ರೊಪೋಷನಿಂಗು ಲೋಡಿಂಗ್ ಆಗ್ತಾ ಇರುತ್ತೆ. ಯಾಕಪ್ಪ ಅಂತಂದರೆ ನೀವು ಎಡಿಟಿಂಗ್ ಮಾಡಿಬಿಟ್ಟಿರ್ತೀರಲ್ಲ, ಎಲ್ಲ ಒಂದು ಪ್ರೊಸೆಸರ್ ಅನ್ನೋದು ಕವರ್ ಮಾಡ್ತಾ ಇರ್ತದೆ. ಅಂದರೆ ಎಲ್ಲವನ್ನು ನೀಟಾಗಿ ಚೆಕ್ ಮಾಡುತ್ತೆ ಅದು. ಸೊ ಹಾಗಾಗಿ ಓಕೆ. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 4x5 ಅಂತಿದ್ದಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಸೆಲೆಕ್ಟ್ ಮಾಡ್ಬೋದು, ಬಟ್ ಇದೇ ನನಗೆ 4x5 ಅನ್ನೋದೈ ಥರ. ಸೊ ಅದೇ ನನಗೆ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ರಿಲೇಷನ್ ಸಹಿತ ನೀವು ಇಟ್ಕೊಳ್ಬೋದು, ಎಷ್ಟು ಬೇಕು ನಿಮಗೆ, ಎಷ್ಟು ಬೇಕು ಹೇಗಿದೆ ಅಷ್ಟು ಇಟ್ಕೊಳ್ಬೋದು. ಅದೇ ರೀತಿಗೆ ಫ್ರೇಮ್ ಗ್ರಾಫಿಕ್ಸ್ ಸಹಿತ ಇಟ್ಕೊಳ್ಬೋದು. 30 ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಿದ್ರೆ ಕ್ರಿಯೇಟ್ ಪ್ರಾಜೆಕ್ಟ್ ಅಂತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಮೇಲೆ ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತಿದ್ದಾರೆ. ಸೊ ಅಲ್ಲಿ ನೀವು ಇಮೇಜ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಲೋ ಕೊಡಿ, ಏನೇ ಕೇಳಿದ್ರು ಸಹಿತ ಎಲ್ಲ ಅಲೋ ಕೊಟ್ಕೊಂಡು ಹೋಗಿ. ನೀವು ನೆಕ್ಸ್ಟ್ ಏನು ಮಾಡೋಕ್ಕಂದರೆ ಇಮೇಜ್ ಅನ್ನೋದು ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ನಾನು ಇಮೇಜ್ ಅನ್ನೋದು ಹಾಕಿದ್ದೀನಿ. ಈ ಥರ ಇಮೇಜ್ ಬಂದರೆ ನೀವೇನು ಮಾಡೋಕ್ಕಂದ್ರೆ ಸ್ವಲ್ಪ ಜೂಮ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ನಮಗೆ ಇಷ್ಟು ಸಾಕು. ಓಕೆ, ಇಷ್ಟು ಸಾಕು ನಮಗೆ. ಓಕೆ, ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡೋಕೆ ಬಂತಂದರೆ ನೀವು ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದಮೇಲೆ ನೀವು ಸಾಂಗ್ ಅನ್ನೋದು ಸರ್ಚ್ ಮಾಡಿ, ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ವರೆಗೆ ಮಾತ್ರ ನೀವು ಇಲ್ಲಿ ಶಟ್ ಮಾಡ್ಕೊಳ್ಬೋದು. ಇಲ್ಲಿ ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂತಂದರೆ ನೀವು ಸಾಂಗ್ ಅನ್ನೋದು ಚೂಸ್ ಮಾಡೋಕ್ಕಾಗುತ್ತೆ. ನೀವು ಯಾವ ಸಾಂಗ್ ಹಾಕ್ಬೇಕು ಅಂದ್ಕೊಂಡಿದ್ದೀರೋ, ಸೊ ಆ ಸಾಂಗ್ ಅನ್ನೋದು ನೀವು ಚೂಸ್ ಮಾಡೋಕ್ಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಬಿಟ್ಟು ಆಡಿಯೋ ಇದೆ ಅಂತೆಲ್ಲ, ಅಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಹಾಗೆ ಆಡಿಯೋ ಬೇಕಾಗಿದೆ. ಸೊ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಳ್ಬೋದು ನಿಮಿಷಗಳೇ. ನಾನು ನೀವು ಮಾಡಿ ಅನ್ನೋದು ನಾನು ಹಾಕಿ ನಿಮಗೆ ತೋರಿಸ್ತೀನಿ. ಓಕೆ, ನಾನು ಆಡಿಯೋ ಅನ್ನೋದು ಇಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಒಂದು ಸ್ವಲ್ಪ ಪ್ಲೇ ಮಾಡೋಣ. ಓಕೆ ಫ್ರೆಂಡ್ಸ್, ಪದೇ ಪದೇ ಆನ್ ಮಾಡಿದ್ರೆ ನಮ್ಮ ಕಾಪರ್ ಸ್ಟ್ರೈಕ್ ಬರುತ್ತೆ. ನೆಕ್ಸ್ಟ್ ನೀವು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಿಮಗೂ ನೀವು ಈ ಸಾಂಗ್ ಇದೆಲ್ಲ ಯಾವ ಸಾಂಗು ಲಿರಿಕ್ಸ್ ಅನ್ನೋದು ಹಾಕ್ಬೇಕು ಅಂದ್ಕೊಂಡಿದ್ದೀರೋ, ಸೊ ಆ ಸಾಂಗ್ ಲಿರಿಕ್ಸ್ ಅನ್ನೋದು ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ಯಾವ ಥರ ಹಾಕ್ಬೇಕಪ್ಪ ಅಂತಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಅಂತಿದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ನೀವು ಯಾವ ಸಾಂಗ್ ಲಿರಿಕ್ಸ್ ಹಾಕ್ಬೇಕು ಅಂದ್ಕೊಂಡಿದ್ದೀರೋ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋಕ್ಕೆ, ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ. ನಿಮಗೆ ನೀವು ಯಾವ ಹಾಡಿಗೆ ಒಂದು ಲಿರಿಕ್ಸ್ ಅನ್ನೋದು ಹಾಕ್ಬೇಕು ಅಂದ್ಕೊಂಡಿದ್ದೀರೋ, ಸೊ ಆ ಹಾಡಿನ ಒಂದು ಲಿರಿಕ್ಸ್ ಅನ್ನೋದು ಇಲ್ಲಿ ಸರ್ಚ್ ಮಾಡೋಕ್ಕಾಗುತ್ತೆ. ಇಲ್ಲಿ ನಮಗೆ ತುಂಬ ಲಿರಿಕ್ಸ್ ಅನ್ನೋದು ಇಲ್ಲಿ ಬಂದಿದೆ. ಮಲ್ಲಿಗೆ ಹೂವು ಅಂತೆ ಹಂದನಲ್ಲಿ, ತಾವರೆ ಹೂವು ಅಂತೆ ಚಂದ ಕಣ್ಣಲ್ಲಿ ಅಂತಿದೆಲ್ಲ. ಈ ಸಾಂಗ್ದು ಹಾಡಿಯೋದನ್ನು ಫಸ್ಟ್ ಲಿರಿಕ್ಸ್ ಅನ್ನೋದನ್ನು ನಾವು ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡಿದ್ಮೇಲೆ ಅಲ್ಲಿ ಬಂದು ಪೇಸ್ಟ್ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಸ್ಲೋ ಆಗಿ ಹೇಳ್ತೀನಿ, ಫಾಸ್ಟ್ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಕಾಪಿ ಪೇಸ್ಟ್ ಪೇಸ್ಟ್ ಮಾಡಿ. ಇಲ್ಲಿ ನೀವು ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬಂದುಬಿಟ್ಟು ಇದನ್ನು ಇಲ್ಲಿ ಎಳ್ಕೊಂಡು ಬಂದು ಬಿಡಬೇಕು. ಇದನ್ನು ಎಳ್ಕೊಂಬಂದುಬಿಟ್ಟು ಸ್ವಲ್ಪ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನಿಮಗೆ ಸ್ವಲ್ಪ ಎಷ್ಟು ದಪ್ಪ ಬೇಕು, 24 ಇಟ್ಬಿಡಿ. ಕರೆಕ್ಟ್ ಸೈಜ್ ಆಗುತ್ತೆ ಅಲ್ಲಿಗೆ, ಕರೆಕ್ಟ್ ಸೈಜ್ 24 ಇಟ್ಟರೆ ಕರೆಕ್ಟ್ ಸೈಜ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಅನಿಸಿದ್ರೆ 20 ಇಟ್ಬಿಡಿ ಲಾಸ್ಟ್ ಅಲ್ಲಿ. 20 ಇಟ್ಟರೆ ಸಹಿತ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಿಮಗೆ ಆ ಫಾಂಟ್ಸ್ ಅನ್ನೋದು ಇಲ್ಲಿ ನಿಮಗೆ ಸೋ ಆಗ್ತಾ ಇರುತ್ತೆ. ನಿಮಗೆ ಯಾವ ಫಾಂಟ್ಸ್ ಬೇಕಾಗ ಹಾಕ್ಬೇಕು ಅಂದ್ಕೊಂಡಿದ್ದೀರು, ಸೊ ಆ ಫಾಂಟ್ಸ್ ಅನ್ನೋದು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಮಗಿದೆ ಒಂದು ಕಂಡಿತ್ತು. ಸೊ ನೆಕ್ಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಮೇಲೆ ಕ್ಲಿಕ್ ಮಾಡಿ. ವೈಟ್ ವೈಟ್ ಇರಲಿ, ವೈಟ್ ಇದ್ರೇ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ಎಫೆಕ್ಟ್ ಅಂತ ಕಾಣ್ತಾ ಇದೆ ಗೆಳೆಯರೆ, ನಿಮಗೆ ಇಲ್ಲಿ ಎಫೆಕ್ಟ್ ಅಂತಿದ್ದಲ್ಲ, ಸೊ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸ್ವಲ್ಪ ಸ್ಲೋ ಮಾಡ್ಕಿದ್ದ ಬಂದರೆ ಇಲ್ಲಿ ಡಿಸ್ಟಾರ್ಸ್ ಆ್ಯಂಡ್ ವಾರ್ಫ್ ಅಂತಿದ್ದಲ್ಲ, ಡಿಸ್ಟಾರ್ಸ್ ವಾರ್ಫ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದರೆ
ಇಲ್ಲಿ ಲಾಸ್ಟ್ನಲ್ಲಿ ಬಂದರೆ ವೈಫ್ ಲಾಸ್ಟಲ್ಲಿ ಬಂದು ಬರ್ಬೇಕು ಫ್ರೆಂಡ್ಸ್. ಇಲ್ಲಿ ವೈಫ್ ಆರ್ಫ್ ಅಂತಿದ್ದಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾರೆ. ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 100 125ಕ್ಕೆ ಶರ್ಟ್ ಮಾಡಬೇಕಾಗುತ್ತೆ. ನೀವು ಇಷ್ಟು ಇದರ ಬಂದ್ಮೇಲೆ ಏನು ಮಾಡೋಕ್ಕಪ್ಪ ಅಂತಂದರೆ ಈ ಥರ ಒಂದು ಸ್ಲೋಪ್ ಮಾಡ್ತಾ ಹೋಗಿ ಎಷ್ಟು ಇಡಬೇಕಪ್ಪ ಅಂತಂದರೆ ನೀವು 195 ಅನ್ನೋದು ಇಲ್ಲಿ ಇಡಬೇಕಾಗುತ್ತೆ. ಎಕ್ಸ್ ಬೆಲೆ 195 ಎಕ್ಸ್ ಬೆಲೆ ಇಡಿ. ಬಂದ್ಬಿಟ್ಟು ವೈ ಬೆಲೆ ನೆಡಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಫರ್ಸ್ಟ್ಲೆಲ್ಲ ಅಂತಿದ್ದಲ್ಲ ಅಲ್ಲಿ ಬಂದುಬಿಟ್ಟು 25 ಅಂತ ಎಕ್ಸ್ ಬೆಲೆ 25 ಇಡಿ. 125 ಇಡಿ ಎಕ್ಸ್ ಬೆಲೆ. ವೈ ಬೆಲೆ ಬಂದುಬಿಟ್ಟು 242 ಇಡಿ. 242 ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಫೀಚರ್ ಅಂತಿದ್ದಲ್ಲ, ಸೊ ಅಲ್ಲಿ ಇಲ್ಲಿ ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಎರಡು ಕಿವಿ ಅನ್ನೋದು ಕೀ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಣ್ಣೆ ಸ್ವಲ್ಪ ಮುಂದುಗಡೆ ಬಂದುಬಿಟ್ಟು ಇಲ್ಲೊಂದು ಕೀ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಈ ಕೀ ಅನ್ನೋದು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನೀವು ಎಷ್ಟು ಇಡಬೇಕಂದ್ರೆ 1090 ಇಡಬೇಕಾಗುತ್ತೆ. ಇಲ್ಲಿ 1090 ಅನ್ನೋದು ನೀವು ಇಲ್ಲಿ ಇಡಬೇಕಾಗುತ್ತೆ. ಓಕೆ 1090. ನೆಕ್ಸ್ಟ್ ವೈ ಬೆಲೆ ನೀವೇನು ಬಿಡಬೇಕಪ್ಪ ಅಂತಂದರೆ 1460 ಇಡಿ. 1460 ಅಂತ ಅನ್ನೋದು ಇಲ್ಲಿ ಶರ್ಟ್ ಮಾಡಬೇಕಾಗುತ್ತೆ. ಓಕೆ 1460 ಆದಮೇಲೆ ನೆಕ್ಸ್ಟ್ ನೀವು ಇಲ್ಲೇನು ಮಾಡೋಕ್ಕಪ್ಪ ಅಂದರೆ ಮ್ಯಾನೇಜ್ನೋಟ್ ಆ್ಯಡ್ ಅಂತಿದ್ದಲ್ಲ ಅಲ್ಲಿ ನೀವು ಏನು ಮಾಡೋಕ್ಕಂದರೆ 0.040 ಅನ್ನೋದು ಇಡಿ. 0.040 ಅನ್ನೋದು ಇಡಬೇಕಾಗುತ್ತೆ. ಇಡಿ. ಕೆಳಗಡೆ ಬಂದುಬಿಟ್ಟು ನೀವು ಎಷ್ಟು ಇಡಬೇಕು 0.40 ಇದ್ಮೇಲೆ ನೆಕ್ಸ್ಟ್ ಡೀಟೇಲ್ ಅಂತಿರಲ್ಲ ಅಲ್ಲಿ ನೀವು ಏನು ಮಾಡೋಕ್ಕಂದ್ರೆ 1.5 ಇಡಿ. 1.5 ಇಡಬೇಕಾಗುತ್ತೆ ನೀವು. ಓಕೆ 1.5 ಇಡಿ. ಕೆಳಗಿನ 0.50 ಇದೆಲ್ಲ ಅದು ಹಾಗೆ ಇರಲಿ ಬಿಡ, ಏನು ಪ್ರಾಬ್ಲಮ್. ಸ್ಕ್ರೀನ್ ಸೇಫ್ ಅಂತಿದ್ದಲ್ಲ, ಸೊ ಅದನ್ನು ಸಹಿತ ಏನು ಡೋಂಟ್ ವರಿ. ಈ ಥರ ಮಾಡಿದ್ಮೇಲೆ ನೆಕ್ಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡುಪ್ಲಿಕೇಟ್ ಅಂತ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಇಲ್ಲೊಂದು ಆಪ್ಷನ್ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಡುಪ್ಲಿಕೇಟಿಗೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಲಿರಿಕ್ಸ್ ಸಹಿತ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಆ ಸಾಂಗ್ ಎಲ್ಲಿಗಿದೆ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಇದೇ ಥರ ಮಾಡಿದ್ರೆ ನಿಮ್ಮ ಎಲ್ಲ ಒಂದು ಸಾಂಗ್ ಅನ್ನೋದು ನೋಡಿಕೊಂಡು ನೀಟಾಗಿ ನೀವು ಮಾಡ್ತಾ ಹೋದ್ರಪ್ಪ ಅಂದರೆ ಪರ್ಫೆಕ್ಟಾಗಿ ಇದು ಅನ್ನೋದು ಆಗುತ್ತೆ ವಿಡಿಯೋ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ಸೇವ್ ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೀಡಿಯೋ ಜಿಪ್ ಇಮೇಜ್ ಪ್ರಾಜೆಕ್ಟ್ ಪ್ಯಾಕೇಜ್ ಕರೆಂಟ್ ಫ್ರೇಮ್ ಸ್ಪಿಂಜು ಈ ಥರ ಎಲ್ಲವನ್ನು ಬರುತ್ತೆ. ನಿಮ್ಗೆ ಯಾವ ಥರ ಬೇಕಾದ್ರದ್ದು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀವಿ. ಇವತ್ತಿನ ವಿಡಿಯೋ ನಿಮ್ಮ ಕಾಣ ಸಿಗೋಣ ಮುಂದಿನ ವಿಡಿಯೋಗಳು.